भजरंग दल कार्यकर्ता हर्षन हत्ये खंडिसी विजयपुर नगर सिद्धेश्वर देवस्थान जिलाधिकारी कचेरीवरेगू विश्व हिंदू परिषत् भजरंग दल प्रतिभटना मेरवणिगे नडेसिदरु। इन्नु प्रतिभटने वेळेयल्लि जय श्रीराम जय भजरंग दल एंदु कार्यकर्तरु घोषणे कूगिदरु। अल्लदे प्रतिभटनाकाररु केसरी शालु धरिसिद्दारे। इन्नु आरोपिगळ विरुद्ध सरकार कठिण क्रमक्के मुंदागबेकिदे एंदु प्रतिभटनाकाररु आग्रहिसिदरु। वीएचपी नायकी मंचालेश्वरी मातनाडी बीजेपी ऑपरेशन कमल कैबिट्टु हिंदू रक्षण सरकार विरुद्ध किडिकारिद्रु। नावु बीजेपी बावुट हारिसुवुदिल्ल, नावु केसरी बावुट हारिसुव नम्म गुरि इदे एंद्रु। इन्नु हिंदू रक्त हरिसि बीजेपिगे अधिकार नीडिद्दारे एंद्रु। ಈ ದೇಶದ 85 ಪ್ರತಿಶತ ಇರುವಂತ ಹಿಂದೂಗಳು ನಾವು ಇವತ್ತು ಈ ಬೀದಿ ಬೀದಿ ಒಳಗೆ ಇಳಿದು ಹೆಣಗಳನ್ನು ಇಟ್ಟುಕೊಂಡು ಇವನ್ನ ಹೋರಾಟ ಮಾಡ್ತಾ ಇದೀವಿ। ನಿಜಕ್ಕೂ ನಮಗೆ ನಾಚಿಕೆ ಆಗಬೇಕು, ನಾಚಿಕೆ ಆಗ್ತಾ ಇದೆ। ಯಾಕಂದ್ರೆ ಇವತ್ತು ಕೇಂದ್ರದೊಳಗೆ ರಾಜ್ಯದೊಳಗೆ ಎರಡೂ ಕಡೆ ನಮ್ಮದೇ ಸರ್ಕಾರ ಇದ್ದರೂ ಕೂಡ ನಮ್ಮದ ಏನಿತ್ತು ಆಸೆ ಬಿಜೆಪಿ ಬಾವುಟ ಹಾರಿಸಬೇಕು ಅನ್ನೋದಲ್ಲ, ಕೇಸರಿ ಬಾವುಟ ಹಾರಿಸಬೇಕು ಅನ್ನುವಂತ ಆಸೆ ಇಟ್ಟುಕೊಂಡು ಹಿಂದೂಗಳು ತಮ್ಮ ರಕ್ತ ಹರಿಸಿ ಇವತ್ತು ನಿಮಗೆ ಅಧಿಕಾರದ ಗದ್ದಿಗೆ ಒಳಗೆ ಕುಂದರ್ಸಾರ। ನಿಮಗೆ ಆಪರೇಷನ್ ಕಮಲ ಮಾಡ್ಲಿ ಅಂತಲ್ಲ, ಯಾರು ಮತಾಂದ್ರ ಇವತ್ತು ನಮ್ಮ ಹಿಂದೂ ಯುವಕರ ಹೆಣಗಳ ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೆ ಹಚ್ಚಾರಲ್ಲ, ಅವರ ಪೋಸ್ಟ್ ಮಾರ್ಟಮ್ಗಳು ಆಗಬೇಕು ಅನ್ನೋ ಕಾರಣಕ್ಕೆ ನಿಮಗೆ ಅಧಿಕಾರದ ಗದ್ದಿಗೆ ಮ್ಯಾಗ ಕುಂದರ್ಸೀವಿ। ಆಪರೇಷನ್ ಕಮಲ ಮಾಡೋದನ್ನ ಬಿಡ್ರಿ, ಬಿಟ್ಟು ಯಾ ಮತಾಂದ್ರ ಹೆಣಗಳ ಪೋಸ್ಟ್ ಮಾರ್ಟಮ್ ನೀವು ಯಾವಾಗ ಮಾಡ್ತೀರಿ ಅವಾಗ ಹಿಂದೂಗಳು ಶಾಂತ ಆಗ್ತಾರೆ, ಹಿಂದೂಗಳಿಗೆ ನ್ಯಾಯ ಸಿಗುತ್ತದೆ। ಬಸವರಾಜ ಬೊಮ್ಮಾಯಿ ಅವರಿಗೆ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ, ನೀವು ದಯವಿಟ್ಟು ಇವ ನಿಮಗೆ ಹಿಂದೂಗಳ ಆರಿಸಿ ತಂದ ನಿಮಗೆ ಅಧಿಕಾರದ ಮೇಲೆ ಕುಂದರ್ಸೀವಿ ಅಂತಂದ್ರೆ ಹಿಂದೂಗಳ ಪರವಾಗಿ ನೀವು ಇರಬೇಕು ಅಂತ ಹೇಳಿ। ನಿಮ್ಮಲ್ಲಿ ನಿಜವಾಗ್ಲೂ ತಾಕತ್ತು ಧಮ್ಮ ಅನ್ನೋದತ್ತ ಇದ್ರೆ ನೀವು ಒಂದೇ ಒಂದು ಮಾತು ಹಿಂದೂಗಳಿಗೆ ಹೇಳ್ರಿ, ಈ ರಾಜ್ಯದೊಳಗೆ ಹಿಂದೂಗಳ ಒಂದೇ ಒಂದು ಕೂದಲು ಕೊಂಕಾಯ್ತು ಅಂತಂದ್ರೆ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅನ್ನುವಂತ ಮಾತು ಬಸವರಾಜ ಬೊಮ್ಮಾಯಿ ಅವರು ಹೇಳಬೇಕು। ಅಷ್ಟೇ ಅಲ್ಲದೆ ಆಗದೆ ಇತ್ತು ಅಂತಂದ್ರೆ ಇಲ್ಲಿರುವಂತ ಎಲ್ಲಾ ಸರ್ಕಾರ ಮುಖ್ಯಮಂತ್ರಿ ಸಮೇತವಾಗಿ ಎಲ್ಲಾ ಶಾಸಕರು ಮಂತ್ರಿಗಳು ಒಂದ್ಸರಿ ಯುಪಿಗೆ ಹೋಗಿ ತರಬೇತಿ ತಗೊಂಬರಿ, ಯೋಗಿ ಆದಿತ್ಯನಾಥ್ ಅವರನ್ನ ನೋಡಿ ನಾಚಿಕೆ ಪಡಬೇಕು ನೀವು ಅಂತ ಹೇಳಿ ಈ ಮೂಲಕ ಹೇಳಿ। ಇನ್ನು ಇದೇ ಸಂದರ್ಭದಲ್ಲಿ ಭಜರಂಗ ದಳ ಕಾರ್ಯಕರ್ತೆ ಪೂಜಾ ಮಾತನಾಡಿ, ಭಾರತವನ್ನ ಹಿಜಾಬ್ ಮಾಡಲು ಬಂದ್ರೆ ತುಂಡು ತುಂಡಾಗಿ ಕತ್ತರಿಸುತ್ತೇವೆ ಎಂದು ಪೂಜಾ ಪ್ರಚೋದನಕಾರಿ ಹೇಳಿಕೆ ನೀಡಿದರು। ಇನ್ನು ಛತ್ರಪತಿ ಶಿವಾಜಿ ಖಡ್ಗ ತೆಗೆದುಕೊಂಡು ಇಂಚಿಂಚು ಕಡಿಯಬೇಕಾಗುತ್ತದೆ ಎಂದರು। ಹರ್ಷನ ಹತ್ಯೆ ಆರೋಪಿಗಳ ಬಂಧನ ಮಾಡಿದ್ದು ಸಂತಸ ತಂದಿದೆ, ಆದರೆ ಒಂದು ಗಂಟೆ ಸರ್ಕಾರ ನಮ್ಮ ಕೈಯಲ್ಲಿ ಕೊಟ್ರೆ 60,000 ವನ್ನ ಕತ್ತರಿಸುತ್ತೇವೆ ಎಂದರು। ಹೇಗೆ ಪಾತ್ರರಾಗಿದ್ದಾರಪ್ಪ ಅಂತಂದ್ರೆ ನಾವು ಭಾರತೀಯರು ಅಂತ ಹೇಳಿದ್ವಿ ಅಂದ್ರೆ ನೀರು ಬೇಡದ್ರೆ ಪಾನಕ ಕೊಡ್ತೀವಿ, ಹಾಲು ಬೇಡದ್ರೆ ಮಜ್ಜಿಗೆನ ಕೊಡ್ತೀವಿ, ಆದ್ರೆ ನೀವು ನಮ್ಮ ಭಾರತ ದೇಶವನ್ನ ಏನು ಹಿಜಾಬ್ಮಯ ಮಾಡೋ ಬರ್ತೀರಿ ಅಂತೀರಲ್ಲ, ಇದು ನೀವು ಏನಾರ ಈ ಭಾರತ ದೇಶವನ್ನ ಹಿಜಾಬ್ ಮೇಲೆ ಮಾಡಕ್ ಬರ್ತೀರಿ ಅಪ್ಪ ಅಂತಂದ್ರೆ ನಾವು ಶಿವಾಜಿ ಕೈಯಲ್ಲಿ ಕತ್ತಿ ತಗೊಂಡು ಇಂಚ ಇಂಚ ಕಡಿಬೇಕಾಗ್ತದೆ।
ಹಾಕಿ ಇವತ್ತಿನ ಈ ಹರ್ಷಾರ ಮಂದಿಗೆ ಮೊನ್ನೆ ಹಿಡಿದಾರ ಶಿವಮೊಗ್ಗದಲ್ಲಿ ನೀವು ನೋಡಾಕತ್ತೀರಿ ಯಾವ ಆರು ಮಂದಿಯನ್ನು ಹಿಡಿದಾರ ನಮ್ಮ ಸರ್ಕಾರ ಸುಮ್ ಕುಂತದ ನಮ್ಮ ಸರ್ಕಾರಕ್ಕೆ ಹೇಳ್ತೀನಿ ನಾನು ಬೊಮ್ಮಾಯಿ ಅವರು ಹೇಗದಾರ ಶಾಂತಿ ಅದಾರಲ್ಲ ಶಾಂತಿ ಇದ್ರೆ ಸರ್ಕಾರ ನಡೆಯಂಗಿಲ್ಲ ಉತ್ತರ ಪ್ರದೇಶದಲ್ಲಿ ಏನು ಎನ್ಕೌಂಟರ್ ಆಗಿದ್ದು ಹಾಗೇನೆ ಕರ್ನಾಟಕದಲ್ಲಿ ಆಗಾಗ ಯಾವಾಗ ಏನು ಇವತ್ತು ಹರ್ಷನ ಹತ್ಯೆ ಆಗಿದೆಯೋ ಆ ಹತ್ಯೆಯ ಬಲವಾಗಿ ನಾವು ಬದಲಾಗಿ ಏನು ಮಾಡಬೇಕಂದ್ರ ಇದ್ದಂತ ಹತ್ಯೆ ಮಾಡಿದ ಜಿಹಾದಿಗಳನ್ನ ನಾವು ಎನ್ಕೌಂಟರ್ ಮಾಡಲೇಬೇಕು ಇವತ್ತಿನ ಸರ್ಕಾರ ನಾವು ಈಗ ಮಾಡಲಿಲ್ಲಂದ್ರೆ ದಿನಕ್ಕೊಂದು ದಿನಕ್ಕೊಂದು ಆಗ್ತದೆ ಹಾಗೇನೆ ನೀವು ನೋಡ್ತಾ ಇದ್ರಿ ಅವ್ರು ಧಮಕಿ ಆಗ್ತಾರೆ ನಮ್ಗೇನ್ ಮಾಡ್ಕೋತೀರಿ ಅಂತ ಏ ಮೊನ್ನೆ ಮೊನ್ನೆ ಬಂದವ್ರು ನೀವು ನಮ್ಮ ಕಾಲ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಮತ್ತು ಸತ್ಯಯುಗದಿಂದ ಬಂದಂತ ಹಿಂದೂ ಧರ್ಮ ದ್ವಾಪರಯುಗದಲ್ಲಿ ಬರೇ ಆರು ಜನ ಪಾಂಡವರನ್ನು ಕೂಡಿಕೊಂಡು ದುಷ್ಟರ ಮರ್ದನ ಮಾಡಿದ್ವಿ ನೀವೇನು ಆಗಲ್ಲ ನಿಮಗಾಗಿ ನಲ್ವತ್ತೇಳರಲ್ಲಿ ಹತ್ತೊಂಬತ್ ನೂರ ನಲ್ವತ್ತೇಳರಲ್ಲಿ ನಿಮ್ಮ ಧರ್ಮಕ್ಕಾಗಿ ಪಾಕಿಸ್ತಾನ ಮಾಡಿದ್ವಿ ಬಾಂಗ್ಲಾದೇಶ ಶಾಂತಿಯಿಂದ ಇರಬೇಕಾದ್ರ ಭಾರತದ ನಮ್ಮ ಕಾನೂನನ್ನ ನಮ್ಮ ಸಂವಿಧಾನವನ್ನ ನೀವು ಗೌರವಿಸಿ ಇರ್ತೀವಂದ್ರ ಇಲ್ಲಿ ನಮ್ಮ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನಕ್ಕೆ ಒಪ್ಪಿಕೊಂಡು ಸುಮ್ಮನ ಕೂಡ್ರಿ ನಿಮಗೇನು ಮಾಡಿಲ್ಲ ಇವತ್ತಿಗೂ ನೋಡ್ರಿ ಅಲ್ಲ ನೂರು ಮಂದಿ ಹಿಂದೂಗಳು ಇರುವಂತ ಜಾಗದಾಗ ಒಬ್ಬ ಮುಸ್ಲಿಂ ಇದ್ರ ಅವ್ ಏನಾದ್ರೂ ತೊಂದ್ರೆ ಐತನ ಇಲ್ಲ ಅದ ನೂರು ಮಂದಿ ಮುಸ್ಲಿಂ ಇರುವಂತ ಕಾಲನಿ ಒಳಗ ನಮ್ಮ ಒಬ್ಬ ಹಿಂದೂಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರ ನೀವು ಸಂವಿಧಾನವನ್ನು ಗೌರವಿಸುವಂತ ಜನ ಅಲ್ಲ ನೀವು ಪಾಕಿಸ್ತಾನಕ್ಕೂ ಏನ್ ಅಫ್ಘಾನಿಸ್ತಾನಕ್ಕೂ ಹೊರಗೆ ಹೋಗುದು ಬಹಳ ಸುಲಭ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಏನ್ ಟೋಪಿ ಆಯ್ತು ಎಲ್ಲವನ್ನ ನಾವು ನಮ್ಮ ಧರ್ಮ ನಾವು ಕಾಪಾಡ್ಕೋತೀವಿ ಅಂತ ಹೇಳ್ತಿರಲ್ಲ ಇದು ನಮ್ಮ ಹಿಂದೂ ಧರ್ಮವಿಲ್ಲ ಇದು ಭಾರತ ಭೂಮಿ ಸಂಸ್ಕೃತಿ ಹಿಂದೂ ಧರ್ಮದ ಭೂಮಿ ಇಲ್ಲಿ ನಡೆಯುವಂತದ್ದು ನಮ್ಮದ ಕಾನೂನು ನಮ್ಮದ ಸಂವಿಧಾನ ಏನ್ ನ್ಯಾಯಮೂರ್ತಿಗಳು ಅವ್ರಿಗೆ ವಿಚಾರ ಇಲ್ಲ ಸಂವಿಧಾನ ಏನ್ ಬರ್ದಂತ ಅಂಬೇಡ್ಕರ್ ಅವರ ಸಂವಿಧಾನದ ಕಾನೂನನ್ನ ಎತ್ತಿ ಏನ್ ಹಿಜಾಬ್ ಬಗ್ಗೆ ಮಾತಾಡಬೇಕು ನಮ್ಮ ನ್ಯಾಯಾಧೀಶರು ತಿಳಿಯಿಲ್ಲ ಯಾಕಂದ್ರ ಯಾಕೆ ಹೇಳ್ತೀನಂದ್ರ ಅವರ ಕುರಾನ್ ಅನ್ನ ತರಿಸಿ ಅದನ್ನ ಓದಿ ಏನ್ ನ್ಯಾಯಾಧೀಶರು ನ್ಯಾಯವನ್ನು ಕೊಡ್ತಾರಲ್ಲ ಅದು ಅಲ್ಲ ಕುರಾನ್ ನಮ್ದಲ್ಲ ನಮ್ಮ ಕಾನೂನು ಏನೈತಿ ನಮ್ಮ ಪವಿತ್ರ ಯಾವುದೈತೆ ಅಂದ್ರ ಅದು ಅಂಬೇಡ್ಕರ್ ಬರೆದಂತ ಸಂವಿಧಾನವೇ ನಮ್ಮ ಗ್ರಂಥ ಇಡೀ ಭಾರತ ದೇಶದಲ್ಲಿ ಇರುವಂತ ಎಲ್ಲಾ ಧರ್ಮದವರು ನಮ್ಮ ಸಂವಿಧಾನವನ್ನ ಗೌರವಿಸಿ ಸಂವಿಧಾನದ ಕಾನೂನು ಪ್ರಕಾರ ನೀವು ಇರ್ತೀವಂದ್ರೆ ಇರ್ರಿ ಇಲ್ಲಾಂದ್ರೆ ನಿಮ್ ಸರಿಯಾದ ಕಾನೂನು ತಗೊಂಡು ಅಫ್ಘಾನಿಸ್ತಾನ್ಗು ತಾಲಿಬಾನ್ಗು ಹೋಗ್ಬಿಡ್ರಿ ಅವಾಗ ನಮ್ಮ ದೇಶ ಶಾಂತಿ ಇರ್ಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತೇನು ಬಜರಂಗದಳದ ಕಾರ್ಯಕರ್ತ ಹರ್ಷನ ಒಂದು ಬರ್ಬರ ಹತ್ಯೆ ಆಗಿದೆ ಅದನ್ನು ಇಡೀ ಹಿಂದೂ ಸಮಾಜ ಇವತ್ತು ಖಂಡನೆ ಮಾಡ್ತಿದ್ದೆ ಯಾವ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರನ್ನ ಗುರಿ ಮಾಡಿಕೊಂಡು ಏನು ಜಿಹಾದಿ ಸಂಘಟನೆ ವತಿಯಿಂದ ಏನು ಕೊಲೆಗಳಾಗ್ತಾ ಇದೆ ಈ ಕೊಲೆಗಳು ಸರ್ಕಾರ ಕೂಡಲೇ ಕ್ರಮ ತಗೋಬೇಕು ಮತ್ತು ಭವಿಷ್ಯದಲ್ಲಿ ಈ ರೀತಿ ಆಗದೇ ಇರತಕ್ಕಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಈಗಾಗಲೇ ಕಾಂಗ್ರೆಸ್ ಸರ್ಕಾರದಲ್ಲಿ ಇಂಥ ಕೊಲೆಗಳಾದಾಗ ಇಡೀ ಭಾರತೀಯ ಜನತಾ ಪಾರ್ಟಿ ಇದರ ಜೊತೆಗೆ ನಿಂತ್ಕೊಂಡಿತ್ತು ಇವತ್ತು ಹಿಂದೂ ಸಮಾಜದ ಹಿಂದೂ ಸರ್ಕಾರ ಕೇಂದ್ರದಲ್ಲೂ ಇದೆ ರಾಜ್ಯದಲ್ಲೂ ಇದೆ ಆದರೂ ಕೂಡ ಈ ಥರ ಘಟನೆಗಳು ಹಿಂದೂ ಪರ ಕಾರ್ಯಕರ್ತರ ಕೊಲೆಯಲ್ಲಿ ಅಂತ್ಯವಾಗುತ್ತಿರುವುದು ಈ ರಾಜ್ಯದ ದುರ್ದೈವ ಸಂಗತಿಯಾಗಿದೆ ಇದನ್ನು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಇದರ ಮ್ಯಾಗ ಕೂಡಲೇ ಕ್ರಮ ಕೈಗೊಂಡು ಏನು ಗೃಹ ಮಂತ್ರಿಗಳು ತಮ್ಮ ತವರು ಜಿಲ್ಲೆಯಲ್ಲೇ ಈ ಘಟನೆಯಾಗಿದೆ ಇಡೀ ರಾಜ್ಯದ ಗೃಹ ಇಲಾಖೆಯ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ತಾವು ಇಡೀ ಹಿಂದೂ ಸಮಾಜದ ಪ್ರತಿನಿಧಿಯಾಗಿ ಸರ್ಕಾರದಲ್ಲಿರ್ತಕ್ಕಂಥ ಗೃಹ ಮಂತ್ರಿಗಳು ತಾವು ಕೂಡಲೇ ಕ್ರಮ ತಗೋಬೇಕು
ಏನು ಹರ್ಷನ ಕೊಲೆ ಮಾಡಿರ್ತಕ್ಕಂಥ ಘಟನೆ ಹಿಂದೆ ಏನು ಕಾಣದ ಕೈಗಳಿದ್ದಾವೆ ಇದನ್ನು ಬಹಿರಂಗವಾಗಿ ಒಂದು ರಾಷ್ಟ್ರೀಯ ತನಿಖಾ ಸಂಸ್ಥೆಗೆ ತನಿಖೆಯನ್ನು ಕೊಟ್ಟು ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರತಕ್ಕಂಥ ಪಿತೂರಿಯನ್ನು ಏನು ಹಿಂದೂ ಸಮಾಜದ ವಿರೋಧಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯತಕ್ಕಂಥ ಷಡ್ಯಂತ್ರವನ್ನು ಈ ತನಿಖೆ ಮುಖಾಂತರ ಅಂತಾರಾಷ್ಟ್ರೀಯ ಏನು ಹಿತಾಸಕ್ತಿಗಳಿದ್ದಾವೆ ಈ ಎಲ್ಲ ಹಿತಾಸಕ್ತಿಗಳು ಎನ್ಐಎ ತನಿಖೆ ಆದರೆ ಹೊರಗೆ ಬರಲಿಕ್ಕೆ ಸಾಧ್ಯ ಆದ್ದರಿಂದ ರಾಜ್ಯ ಸರ್ಕಾರ ಕೂಡಲೇ ಇದನ್ನು ಎನ್ಐಎ ತನಿಖೆ ಕೊಡಬೇಕು ಅಂತೇಳಿ ಒತ್ತಾಯಿಸ್ತೀನಿ ರೈತರಿಗಾಗಿ ಅಧಿಕ ಲಾಭ ಉತ್ತಮ ಗುಣಮಟ್ಟದ ಬೆಳೆಗಾಗಿ ಕಿಸಾನ್ ಶಕ್ತಿ ಡಾಕ್ಟರ್ ಉಪಯೋಗಿಸಿ ಉತ್ತಮ ಲಾಭ ಪಡೆಯಿರಿ ಕೃಷ್ಣಾ ಕೆಮಿಕಲ್ಸ್ ಅಂಡ್ ಫರ್ಟಿಲೈಜರ್ಸ್ ಪ್ರಸ್ತುತಪಡಿಸುತ್ತಿದೆ ಕಿಸಾನ್ ಶಕ್ತಿ ಡಾಕ್ಟರ್ ಕಿಸಾನ್ ಶಕ್ತಿ ಡಾಕ್ಟರ್ ದ್ರವ ರೂಪದಲ್ಲಿ ದೊರೆಯುವ ಅತ್ಯಂತ ಪ್ರಭಾವಶಾಲಿಯಾದ ಸಾವಯವ ಪೋಷಕಾಂಶಗಳ ಹಾಗೂ ಸಸ್ಯವರ್ಧಕಗಳ ಮಿಶ್ರಣ ಕಿಸಾನ್ ಶಕ್ತಿ ಡಾಕ್ಟರ್ ಯಾವುದೇ ಬೆಳೆಗಾದರೂ ಖಚಿತ ಫಲಿತಾಂಶವನ್ನ ನೀಡುತ್ತದೆ ಬೆಳೆಯ ಇಳುವರಿಯನ್ನ ಗಣನೀಯವಾಗಿ ಹೆಚ್ಚಿಸುವುದರೊಂದಿಗೆ ರೈತರಿಗೆ ಅಧಿಕ ಲಾಭವನ್ನು ಒದಗಿಸುತ್ತದೆ ಕಿಸಾನ್ ಶಕ್ತಿ ಡಾಕ್ಟರ್ ನೀರಾವರಿ ಹಾಗೂ ಒಣ ಬೇಸಾಯದ ಬೆಳೆಗಳಿಗೆ ಅತಿ ಕಡಿಮೆ ಸಮಯದಲ್ಲಿ ಕೆಲಸದ ಪ್ರಭಾವ ತೋರಿಸುತ್ತದೆ ಕಿಸಾನ್ ಶಕ್ತಿ ಡಾಕ್ಟರ್ ಉಪಯೋಗಿಸುವುದು ಅತಿ ಸುಲಭ 5 ಲೀಟರ್ ಕಿಸಾನ್ ಶಕ್ತಿ ಡಾಕ್ಟರ್ ಅನ್ನ ಹನಿ ನೀರಾವರಿ ಅಥವಾ ಸಾಂಪ್ರದಾಯಿಕ ನೀರಾವರಿ ಪದ್ಧತಿಯಿಂದ 1 ಎಕರೆ ಭೂಮಿಗೆ ಕೊಡುವುದು ಹಾಗೂ 3-5 ಮಿಲಿಲೀಟರ್ ಕಿಸಾನ್ ಶಕ್ತಿ ಡಾಕ್ಟರ್ ಅನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಎಲೆಗಳಿಗೆ ಸಿಂಪಡಣೆ ಮಾಡುವುದರಿಂದ ಪ್ರಥಮ ದ್ವಿತೀಯ ಸೂಕ್ಷ್ಮ ಅನ್ನೋ ಪೋಷಕಾಂಶಗಳನ್ನ ಸಾವಯವ ರೂಪದಲ್ಲಿ ಪೂರೈಸಲ್ಪಡುತ್ತದೆ ಹಾಗೂ ಬೀಜೋಪಚಾರ ಕೂಡ ಮಾಡಬಹುದಾಗಿದೆ ಕಿಸಾನ್ ಶಕ್ತಿ ಡಾಕ್ಟರ್ ಉಪಯೋಗಿಸುವುದರಿಂದ ಬಿಳಿ ಬೇರುಗಳ ಸಂಖ್ಯೆ ವೃದ್ಧಿಯಾಗಿ ಸಮರ್ಪಕ ಪೋಷಕಾಂಶಗಳನ್ನ ದೊರೆಸುವಂತಾಗುತ್ತದೆ ಇದರಿಂದ ಬೆಳೆಗಳ ಆರೋಗ್ಯ ವೃದ್ಧಿಸಿ ಅಧಿಕ ಇಳುವರಿಯನ್ನ ನೀಡುತ್ತದೆ ಕಿಸಾನ್ ಶಕ್ತಿ ಡಾಕ್ಟರ್ ಅನ್ನ ಎಲ್ಲ ರೀತಿಯ ಮಣ್ಣಿನ ವಿಧಗಳಲ್ಲಿ ಹಾಗೂ ಎಲ್ಲ ರೀತಿಯ ಬೆಳೆಗಳಿಗೆ ಕೊಡಬಹುದಾಗಿದೆ ಕಿಸಾನ್ ಶಕ್ತಿ ಡಾಕ್ಟರ್ ರೈತರಲ್ಲಿ ಭರವಸೆ ಮೂಡಿಸುವ ಉತ್ಪನ್ನವಾಗಿದ್ದು ರೈತರ ಶ್ರೇಯಸ್ಸು ಬಯಸುವ ಶುಭ ಆಕಾಂಕ್ಷೆಗಳಾದ ಕೃಷ್ಣಾ ಕೆಮಿಕಲ್ಸ್ ಅಂಡ್ ಫರ್ಟಿಲೈಜರ್ಸ್ ರವರ ಕಿಸಾನ್ ಶಕ್ತಿ ಡಾಕ್ಟರ್ ಉಪಯೋಗಿಸಿ ಉತ್ತಮ ಲಾಭ ಪಡೆಯಿರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೃಷ್ಣಾ ಕೆಮಿಕಲ್ಸ್ ಅಂಡ್ ಫರ್ಟಿಲೈಜರ್ ಮೊಬೈಲ್ ನಂಬರ್ 9880804090 ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ ಧನ್ಯವಾದಗಳು